ಇದ್ದೀವಿ. ಫ್ರೂಟ್ಸ್ ಗಿಡ ವೆರೈಟಿ ವೆರೈಟಿ ನೆಡ್ತಾ ಇದ್ದೀವಿ. ಅದು ಯಾವುದ್ಯಾವ ಗಿಡ ಅಂತ ಫಸ್ಟಿಂದ ಸೋ ಮಾಡ್ಕೋಗ್ತೀನಿ ಬನ್ನಿ. ಇದು ಒಂದು ನಿಂಬೆ, ನಿಂಬೆಹಣ್ಣು ಲೆಮನ್ ಗಿಡ, ಸೊ ಇದು ನೆಟ್ಟಿದ್ದೀವಿ. ಅದು ಬಿಟ್ಟು ತೆಂಗು ಎಲ್ಲ ಆಲ್ರೆಡಿ ತುಂಬ ದಿವಸದಿಂದ ಇದೆ, ತುಂಬ ವರ್ಷದಿಂದ ಅಂದರೆ. ಸೈಡ್ ಸೈಡ್ ತೇರು ಮೇಲೆ ಇಟ್ಕೊಂಡಿದ್ದೀವಿ. ಇಲ್ಲೊಂದು, ಅಲ್ಲೊಂದು, ಅಲ್ಲಿ ದೊಡ್ಡದು ಪ್ಲಾಂಟ್ ಇದೆ ಆಲ್ರೆಡಿ ಅಲ್ಲೊಂದು. ಇದು ಏನಪ್ಪ ಸೈಡಲ್ಲಿ ಏಕೆ ನೆಟ್ಟಿರೋದಂದರೆ ಗೊಬ್ಬರದ ಗಿಡ, ಈ ಬೇಲಿ ಹಾಕಪ್ಪದ್ದು. ಸೊ ಇದನ್ನು ಹಾಕೊಂಡ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಅದು ತನ್ನಾಗ್ತಾನೆ ಬೇಲಿ ಆಗುತ್ತೆ. ಅದ್ರ ಮಧ್ಯೆ ನಾವು ಮೇನ್ ನಮಗೆ ಅಡಿಕೆ, ಅಡಿಕೆ ಪ್ಲಾಂಟೇಷನ್, ಅಡಿಕೆ ಇದೆ, ತೆಂಗು 6 ಇಯರ್ಸ್ ಇದೆ, 6 ಇಯರ್ಸ್ದು 5 ಇಯರ್ಸ್ ತೆಂಗಿದೆಲ್ಲ. ಸೊ ಫಸ್ಟು ಇಲ್ಲಿ ಸೌಂತೆ ಹಾಕಿದ್ದೀವಿ. ಇವಾಗ ಇದು ಬಂದು ರಾಮ್ಫಲ, ರಾಮ್ಫಲ ಅಂತ ಇಟ್ಟಿದ್ದೀವಿ. ಇದೊಂದು ಪಪ್ಪಾಯ, ರೆಡ್ ಲೇಡಿ, ಅಂತರ ಬೆಳೆಯಾಗಿ ಮಾಡ್ಕೊಳ್ಬೋದು. ಇದು ಬಂದು ಬೆಣ್ಣೆಹಣ್ಣು, ಅದೇ ಬಟರ್ ಫ್ರೂಟ್ ಅಂತ ಹೇಳೋದು. ಇದು ಲಕ್ಷ್ಮಣಫಲ. ಈ ಗಿಡದ ಗಿಡಕ್ಕೆ 15 ಅಡಿ ಇದೆ, ಮಧ್ಯದಲ್ಲಿ 2 ಲೈನು ಅಡಿಕೆ ಇದೆ. ಇಲ್ಲಿ ಬಂದು ಇದು ಆರೆಂಜು, ಆರೆಂಜ್ ಹಾಕಿದ್ದೀವಿ. ಇದು ಅದೇ ಲವಂಗ ಗಿಡ. ಸೊ ಹಂಗೆ ಮಧ್ಯ ಪಪ್ಪಾಯ, ಇಲ್ಲಿ ಇದು ಬಟರ್ ಫ್ರೂಟು, ಈ ಕಡೆ ಸೈಡು. ಸೊ ಅದ್ರ ಮಧ್ಯ ಪಪ್ಪಾಯ, ಆ ಕಡೆ ಆರೆಂಜು ನೋಡಿ, ಆ ಕಡೆ ಒಂದು ಆರೆಂಜು ನೋಡಿ. ಇಲ್ಲಿ ಆಲ್ರೆಡಿ ಹಲಸು, ಜಾಕ್ ಫ್ರೂಟು. ಪ್ಲಾಂಟೇಷನ್ ನೆಕ್ಸ್ಟ್ ಇಯರ್ ಕಾಯಿ ಬರುತ್ತದೆ. ಇದು ಬಂದರು ನೋಣಿ ಏನು ಗಿಡ, ನೋಣಿ, ನೋಣಿ ಗೊತ್ತಲ್ಲ, ಹೆಲ್ತಿ ತುಂಬ ಒಳ್ಳೆಯದು. ಸೊ ಮೊದಮೊದಲೇ ಪ್ಲಾಂಟೇಷನ್ ಮಾಡಿದ್ದೀವಿ. ಇದು ಆರೆಂಜು, ನಮ್ಮಲ್ಲಿ ಇದು ಪಪ್ಪಾಯ ಸೇಮ್ ಅದೇ ಥರ. ಇಲ್ಲಿ ಪಪ್ಪಾಯ ಇಟ್ಟಿದ್ದೀವಿ, ಎರಡು ಅಡಿಕೆ ಮಧ್ಯೆ ಪಪ್ಪಾಯ ಒಂದು. ಇದು ಈ ಕಡೆ ಇದು ಬಟರ್ಕೋಟೆ, ಇಲ್ಲಿ ಬನ್ನಿ ಹಿಂಗೆ ಬತ್ತ. ಇದು ಒಂದು ಮೂಸಂಬಿ ಪ್ಲಾಂಟೇಷನ್ ಮಾಡಿದ್ದೀವಿ. 4 ತೆಂಗು ಮಧ್ಯೆ ಒಂದು ಮೂಸಂಬಿ, 4 ತೆಂಗು ಮಧ್ಯೆ ಒಂದು ಮೂಸಂಬಿ. ಸೊ ಅದ್ರ ಮಧ್ಯೆ ಒಂದು ಲೈನಲ್ಲಿ ಅಡಿಕೆ, ಅದ್ರ ಅಡಿಕೆ ಅಡಿಕೆ 2 ಸಾಲ ಮಧ್ಯೆ ಪರಂಗಿ ಮತ್ತು ಬೆಣ್ಣೆಹಣ್ಣು ಅಂದರೆ ಬಟರ್ ಫ್ರೂಟು. ಇದ್ರ ಪಕ್ಕ ಇದು ಲಕ್ಷ್ಮಣಫಲ, ಮಧ್ಯದಲ್ಲಿ ವೆರೈಟಿ ಇರಲಿ ಅಂತ ತೋಟ ಮಾಡ್ತಿರೋದಲ್ಲ ಸ್ಟಾರ್ಟಿಂಗು. ಸೊ ಇದು ಲಕ್ಷ್ಮಣಫಲ ನೋಡಿ. ಇದು ಇದು ಬಂದು ಮೂಸಂಬಿ 2 ತೆಂಗು ಮಧ್ಯ, ಇದು ಬಂದು ಲಕ್ಷ್ಮಣಫಲ 2 ತೆಂಗು ಮಧ್ಯ, ಆ ಕಡೆ ಪಪ್ಪಾಯ, ಇಲ್ಲ ಅಡಿಕೆ ನೋಡಿ. ಈ 2 ತೆಂಗಿನ ಮಧ್ಯ ಒಂದು ಮೂಸಂಬಿ, ಅದರಿಂದ 8 ಅಡಿಗೆ ಒಂದು ಪಪ್ಪಾಯ, ಆ ಕಡೆಗೆ ಆ ಕಡೆ ಸೈಡಿಗೆ ನೋಣಿಹಣ್ಣು, ಈ ಕಡೆ ಸೈಡಿಗೆ ಲಕ್ಷ್ಮಣಫಲ, ಮತ್ತು ಅಲ್ಲಿ ಅದೊಂದು ಮೂಸಂಬಿ, ಇಲ್ಲೊಂದು ಮೂಸಂಬಿ, ಅದ್ರ ಮಧ್ಯೆ ಆ 5 ಮಂದಿಯ ಒಂದು ಬಟರ್ ಫ್ರೂಟು. ಸೊ ಈ ಥರ ಪ್ಲಾಂಟೇಷನ್ ಮಾಡಿದ್ದೀವಿ. ಇಷ್ಟು ಜಾಗ, ಇದಕ್ಕೆಲ್ಲ ಹೆಲ್ಪ್ ನಮ್ಮ ಅಪ್ಪ ಮಾಡಿದ್ದು. ಸೊ ನಾವು ಮಾಡ್ತಾಯಿದ್ದೀವಿ. ಇನ್ನೂ ಇನ್ನೂ ಕೂಡ ಎಷ್ಟು ಗಿಡಗಳಿದೆ ಪ್ಲಾಂಟೇಷನ್ ಮಾಡಬೇಕಾಗಿರೋದು. ಇಲ್ಲಿ ಇನ್ನೂ ಮಿನಿಮಮ್ ಅಂದರೆ ಇನ್ನೊಂದು 50 ಗಿಡ 60 ಗಿಡ ಇದೆ. ಇಲ್ಲಿ ಒಂದು 10 ಥರ ತಪ್ಪು 20 ಥರ ವೆರೈಟಿ ಇದೆ. ಮ್ಯಾಂಗೋ ಇದೆ, ಕಾಫಿ ಇದೆ, ಸಪೋಟೊ ಇದೆ, ಇಲ್ಲಿ 2 ಒಂದು ಚಕ್ಕೆ ಗಿಡ ಇದೆ, ಇನ್ನೊಂದು ಬಂದು ಏಲಕ್ಕಿ ಗಿಡ ಇದೆ, ಸಾರಿ ಲವಂಗ ಗಿಡ ಇದೆ. ಇದು ವಾಟ್ರ್, ಇದು ಆ್ಯಪಲ್ಲು, ಗ್ರೀನ್ ಆ್ಯಪಲ್ ಗಿಡ ಒಂದೇ. ಇದು ಬ್ಲ್ಯಾಕ್ ಸೀಬೆ ಗಿಡ ತಂದಿದ್ದೀನಿ ಇಡಬೇಕಂತ. ಅದು ಬೆಟ್ಟಿನಲ್ಲಿಕ್ಕೆ ಅಲ್ಲಿ ಜಾಕ್ ಫ್ರೂಟ್ ಐತೆ. ಇದು ಬಟರ್ ಫ್ರೂಟ್ ಎಲ್ಲ ಬೇರೆ ವೆರೈಟಿ. ಅದು ವಾಟರ್ ಆ್ಯಪಲ್ಗಳು, ವಾಟರ್ ಆ್ಯಪಲ್ಲು. ಅಲ್ಲೊಂದಿದೆ ನೋಡಿ, ರಾಮ್ ಫಲನು ತಪ್ಪರ ಲಕ್ಷ್ಮಣಫಲ, ಅದು ಗೊತ್ತಿಲ್ಲ ಗಿಡ, ಮೇ ಬಿ ಅದೇ ಇರಬೇಕು. ಅದು ಹನುಮಾನ್ ಫಲ ಅನ್ಸುತ್ತೆ, ಮೇ ಬಿ ಇದು ಹನುಮಾನ್ ಫಲ. ಅಲ್ಲೊಂದಿದೆ, ಅದು ವಾಟರ್ ಆ್ಯಪಲ್ಲೇ. ವಾಟರ್ ಆ್ಯಪಲ್ ಬೇರೆ ತಳಿ, ಅದು ಗ್ರೀನಿ. ಇದು ಆಮೇಲೆ ಬರುತ್ತೆ, ಅದು ಬಿಟ್ಟು ಜಮ್ನಿ ಹಳ್ಳಿ ಇದೆ, ಜಮ್ನಿ ಹಳ್ಳಿ ಪ್ಲಾಂಟೇಷನ್ 2 ಇದೆ. ಸೊ ಇಷ್ಟು ಇನ್ನೂ ಪ್ಲಾಂಟೇಷನ್ ಮಾಡಬೇಕಾಗಿರೋ ಗಿಡಗಳು ಇರೋದು ಈಗ. ಸೊ ಕೀಪ್ ವಾಚಿಂಗ್, ನೆಕ್ಸ್ಟ್ ಇದನ್ನ ಅಪ್ಡೇಟ್ ಕೊಡ್ತೀನಿ, ಯಾವ ಥರ ಮಾಡಬೇಕು, ಯಾವ ಥರ ನೆಡಬೇಕು, ಯಾವ ರೀತಿ ಗೊಬ್ಬರ ಹಾಕ್ಬೇಕಂತ. ಅದು ಬಿಟ್ಟರೆ ಇಲ್ಲಿ ಮಧ್ಯದಲ್ಲಿ ದಾಳಿಂಬೆ ಗಿಡ ಇದೆ, ದಾಳಿಂಬೆ ಕೂಡ.